Tamil Shirtam Chalgasagata, friends with any Maton, the work from home job by Mighty Cortatini, and even when the Udo Mighty Bandiru, Mate, Ivaka Amazon Karnataka Bandiruntu, Pratebuka Kaplamadi, salary Bandutil 28,000 in hand, Cortivan Teridare, Manel Kukumadonte Kelsa, Ilinu Hege, Kelson Togobo Donadunkoda, already on the video Madini Mukotirbudu, either on the assessment by Yella details Karna, Nanim Cotini, Advance are in Orcombitrendre, New Kanditali job on a video and discussion box have Cotini, so hope to video na nodi and ಮತ್ತೊಂದು ನನಗೆ ಸ್ವಲ್ಪ ಹುಷಾರಿಲ್ಲ ನಾನು ದೊಡ್ಡ ಸ್ವಲ್ಪ ಶೇಕ್ ಆಗ್ತಾ ಇದೆ ದಯವಿಟ್ಟು ಕ್ಷಮಿಸಬೇಕು ಬಟ್ ಯಾಕೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಎಲ್ಲಾ opportunities ಗಳು ಹೋಗ್ಬಿಡುತ್ತೆ ಇವಾಗ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಎಲ್ಲಾ ಕಂಪನೀಸ್ ಇದ್ದು ಮತ್ತೆ ರಿಕ್ರೂಟ್ಮೆಂಟ್ ಶುರು ಆಗುತ್ತೆ ಜಾಬ್ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ ತುಂಬಾ ರಶ್ ಇರುತ್ತೆ ಸೋ ತುಂಬಾ ಕಂಪನಿಗಳಿಂದ ಕಾಲ್ ಫಾರ್ಮ್ ಮಾಡ್ತಾರೆ ಸೋ ಹೀಗಾಗಿ ನಾನು ಯಾವುದೇ ರೀತಿ ಒಂದು opportunity ನಿಮಗೆ ಮಿಸ್ ಆಗಬಾರದು ಅಂತ ಹೇಳಿ ಹುಷಾರಿಲ್ಲ ಅಂದ್ರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೋ ಸ್ವಲ್ಪ ಧ್ವನಿ ಶೇಕ್ ಆಗಿದೆ ಸೋ please ಯಾರು ಏನು ಇದನ್ನ ಅನ್ಕೋಬೇಡಿ ದಯವಿಟ್ಟು ಕ್ಷಮಿಸಬೇಕು ಅದಕ್ಕೆ and ವಿಡಿಯೋ ನೋಡಿ ಓಕೆ ನಿಮಗೆ ಇಷ್ಟ ಆಯ್ತಾ ಪ್ರೊಫೈಲ್ ಅಪ್ಲೈ ಮಾಡಿ and ಯಾರಾದರೂ ಅಪ್ಲೈ ಮಾಡ್ತೀರಿ ಹಿಂದೆ ಅಪ್ಲೈ ಮಾಡಿದಿರಿ ಎಲ್ಲರಿಗೂ ಕೂಡ ನಾನು ರೆಕಮೆಂಡ್ ಮಾಡಿದಿನಿ and ಇದಕ್ಕೆ ಯಾರಾದರೂ ಅಪ್ಲೈ ಮಾಡ್ತೀರಿ ಎಲ್ಲರೂ ಕೂಡ ನಿಮ್ಮ ಹೆಸರು ನಿಮ್ಮ ಕ್ವಾಲಿಫಿಕೇಶನ್ ಯಾವ ಸ್ಥಳ ಯಾವ ಊರಿನವರು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಓಕೆ List ನಾನು already forward ಮಾಡಾಗಿದೆ ಮತ್ತೆ ಇವತ್ತು ನೀವು ಒಂದು ಜಾಬ್ ಪ್ರೊಫೈಲ್ ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಎಲ್ಲರೂ ಕೂಡ ನಿಮ್ಮ ಹೆಸರು ನಿಮ್ಮ ಕ್ವಾಲಿಫಿಕೇಶನ್ ಯಾವ ಊರು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಓಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ ಮೇಲ್ ಥ್ರೂ ಬರುತ್ತೆ ರೆಕಮೆಂಡ್ ಮಾಡಿದ ಮೇಲೆ ನಂತರ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಟೆಸ್ಟ್ ಅನ್ನ ಎಲ್ಲ ತಗೋತಾರೆ ಓಕೆ ಟೆಸ್ಟ್ ಬಗ್ಗೆ ಹೆದರಕ್ಕೆ ಹೋಗಬೇಡಿ ಟೆಸ್ಟ್ ಬಗ್ಗೆ ಹಿಂದೆ ಕೂಡ ನೀವು ಫೇಲ್ ಆಗಿದ್ರು ಪರವಾಗಿಲ್ಲ ಅಪ್ಲೈ ಮಾಡಿ ಏನು ₹1 ಖರ್ಚು ಆಗ್ತಾ ಇಲ್ಲ ಸ್ವಲ್ಪ ಟೈಮ್ ಕೊಡಿ ಓಕೆ ಸರ್ ಟೈಮ್ ಕೊಟ್ರೆ ಖಂಡಿತವಾಗ್ಲೂ ಒಂದ ಸಾರಿ ಫೇಲ್ ಆಗಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಗೊತ್ತಿರುತ್ತೆ ಹೇಗೆ ಎಕ್ಸಾಮ್ ನಡೆಯುತ್ತೆ ಅಂತ ಖಂಡಿತವಾಗ್ಲೂ ಪಾಸ್ ಆಗ್ತೀರಿ ಸೋ ನಾನು ಹೀಗಾಗಿ ಮೋಟಿವೇಟ್ ಮಾಡ್ತೀನಿ ನಿಮಗೆ ಸೋ ದಯವಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡಿ ಇದಕ್ಕೆ ಓಕೆ ಸೋ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ and ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನೆಲ್ ನೋಡ್ತಾ ಇದ್ದೀವಿ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ and ಇದೇ ರೀತಿ ವಿಡಿಯೋಸ್ ನೋಡೋದಕ್ಕಾಗಿ ಮತ್ತೆ ವಿಡಿಯೋ please ಇಷ್ಟ ಆದರೆ please ವಿಡಿಯೋಗೆ ಲೈಕ್ ಶೇರ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಇದರಿಂದ ಸ್ವಲ್ಪ ನಾನು ಕೂಡ ಮೋಟಿವೇಟ್ ಆಗ್ತೀನಿ ಓಕೆ ಸೋ ವಿಡಿಯೋ ಕಂಟಿನ್ಯೂ ಮಾಡೋಣ ಸೇತ್ರಲಿ ನೀವು ನೋಡಬಹುದು ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಈ ಒಂದು ಪ್ರೊಫೈಲ್ ಗೆ Amazon ಅಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಓಕೆ ಸೋ ಯಾರಿಗೆ ಮನೆಯಲ್ಲಿ ಕೂತ್ಕೊಂಡೆ ಕೆಲಸ ಬೇಕು ಅಂತ ಇದ್ರಿ ಸೋ ಎಲ್ಲರೂ ಕೂಡ ಈ ಪ್ರೊಫೈಲ್ ಗೆ ಅಪ್ಲೈ ಮಾಡಿ ಈ ಒಂದ್ಸರಿ ನೀವು Amazon ಅಲ್ಲಿ ಸೆಲೆಕ್ಷನ್ ಆದ್ರೆ ಸ್ಯಾಲರಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮನೆಗೆ ವೈಫೈ ಮತ್ತೆ ಪಿಸಿ ಅಥವಾ ಲ್ಯಾಪ್ಟಾಪ್ ನ ಕೊರಿಯರ್ ಮೂಲಕ ಅವರು ಕಳಿಸುತ್ತಾರೆ ಅದನ್ನ ತಗೊಂಡು ನೀವು ಕೆಲಸವನ್ನು ಮಾಡಬಹುದು ತುಂಬಾನೇ ಒಳ್ಳೆ ಬ್ರಾಂಡ್ ಸೋ ನೋ ಡೌಟ್ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಕೆಳಗಡೆ ಬಂದ್ರೆ ನೀವು ನೋಡಬಹುದು ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ವರ್ಕ್ ಫ್ರಮ್ ಹೋಮ್ Amazon ಕಸ್ಟಮರ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೊಫೈಲ್ ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಕಸ್ಟಮರ್ ಕ್ವೆರೀಸ್ ಗಳನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ಕೆಲವೊಂದು ಕಂಪ್ಲೇಂಟ್ ರಿಲೇಟೆಡ್ ಆಗಿರಬಹುದು ಅಥವಾ ಯಾವುದೊಂದು ಪ್ರಾಡಕ್ಟ್ ರಿಲೇಟೆಡ್ ಆಗಿರಬಹುದು ಇದು ಬೇರೆ ಬೇರೆ ಡಿಫರೆಂಟ್ ಇರುತ್ತೆ ಸೋ ಕ್ವೆರೀಸ್ ಗಳನ್ನು ಸಾಲ್ವ್ ಮಾಡೋದೇ ನಿಮ್ಮ ಕೆಲಸ ಇರುತ್ತೆ ಮತ್ತೇನೂ ಇರೋದಿಲ್ಲ ಓಕೆ ಅದರಲ್ಲಿ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಬರಬಹುದು ಮೇಬಿ ಕನ್ನಡ ಇಂಗ್ಲಿಷ್ ಓಕೆ ಮಸ್ಟ್ ಈ ಬೇರೆ ಲ್ಯಾಂಗ್ವೇಜ್ ಆದ್ರೂ ನೀವು ಬರ್ತಿರಬೇಕು ಇಂಗ್ಲಿಷ್ ತುಂಬಾ ಹೈಫೈ ಅಂತ ಅಲ್ಲ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಕರ್ನಾಟಕದವರ ಆದ್ರೂ ಪರವಾಗಿಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋಕೆ ರೆಫರ್ ಮಾಡ್ತಾರೆ ಸೋ ಹೀಗೆ ಹೇಳ್ತಾರದು ಕನ್ನಡದಲ್ಲಿ ಕೊಡ್ತಾರೆ ಅಂತ ನಾನು ಹೇಳೋದಿಲ್ಲ ಕನ್ನಡ ಇಂಗ್ಲಿಷ್ ಬರಬೇಕು ಮತ್ತೆ ಅದಲ್ಲೂ ಕೂಡ ಇನ್ನೇನಾದರೂ ಹಿಂದಿ ಕೂಡ ಸ್ವಲ್ಪ ಬಂದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿಂದ ಕಾಲ್ಸ್ ಬರುತ್ತೋ ಗೊತ್ತಿರೋದಿಲ್ಲ ಬಟ್ ಕಾಲ್ಸ್ ಗಳು ಬರುತ್ತೆ ಕಸ್ಟಮರ್ ಕ್ವೆರೀಸ್ ಗಳನ್ನು ಕ್ಲಿಯರ್ ಮಾಡೋದು ಇಲ್ಲಿ ಮುಖ್ಯವಾಗಿ ಇರುವಂತ ಕೆಲಸ ಇಲ್ಲಿ ಜಸ್ಟ್ ಕೆಳಗಡೆ ಬಂದ್ರೆ ನೀವು ನೋಡಬಹುದು ವಾಟ್ ಯು ವಿಲ್ ಡು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಏನು ಕೆಲಸ ಮಾಡಬೇಕು ಅಂತ ಇಲ್ಲಿ ಕೆಳಗಡೆ ಬರ್ತಿದ್ದಾರೆ ನೋಡಿ ನಾನು ಹೇಳಿದ್ದನ್ನೇ ಇಲ್ಲಿ ವೆರಿ ಕ್ಲಿಯರ್ ಪರ್ಪಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಶ್ಯೂಸ್ ಗಳನ್ನು ಸಾಲ್ವ್ ಗಳನ್ನು ಕ್ವೆರೀಸ್ ಗಳನ್ನೆಲ್ಲ ನೀವು ಮಾಡಬೇಕಾಗುತ್ತೆ ಕಸ್ಟಮರ್ಸ್ ಜೊತೆ ರಿಲೇಟೆಡ್ ಅಂತ ಹೇಳಿದ್ದಾರೆ ನೀವು ಮತ್ತೆ ಇದು ಚಾಟ್ ಮೂಲಕ ಆಗಿರಬಹುದು ಅಂದ್ರೆ ಇಮೇಲ್ ಮೂಲಕ ಆಗಿರಬಹುದು ಫೋನ್ ಮೂಲಕ ಆಗಿರಬಹುದು ಓಕೆ ಎರಡೂ ಆಗಿರುತ್ತೆ ಸೋ ಹೀಗಾಗಿ ಹೇಳ್ತಾ ಇರೋದು and ಇಲ್ಲಿ ಕೆಲಸ ಮಾಡೋ ಟೈಮಿಂಗ್ ಬಗ್ಗೆ ನಾವು ಮಾತಾಡೋಣ ವರ್ಕಿಂಗ್ ಅವರ್ಸ್ ಬಗ್ಗೆ ನಾನು ಇಲ್ಲಿ ಮಾತಾಡಿದ್ರೆ 24/7 ನೀವು ಇಲ್ಲಿ ವರ್ಕ್ ಅನ್ನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ನೈಟ್ ಡ್ಯೂಟಿ ಕೂಡ ಹಾಕಬಹುದು ಅಥವಾ ನಿಮಗೆ ಡೇ ಕೂಡ ಹಾಕಬಹುದು ಇಲ್ಲಿ ಟೈಮಿಂಗ್ ಬರ್ತಿದ್ದಾರೆ ಕೆಲವೊಂದು ಟೈಮ್ 12 ಗಂಟೆ ರಾತ್ರಿಯಿಂದ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 12 ಗಂಟೆವರೆಗೂ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಸಂಡೇ ಟು ಮಂಡೇ ಎರಡು ದಿನಗಳಲ್ಲಿ ಮುಖ್ಯವಾಗಿ ಸೋ ಅವರು ಹೇಗೆ ಹಾಕ್ತಾರೆ ಆ ರೀತಿ ನೀವು ಕೆಲಸ ಮಾಡೋಕೆ ರೆಡಿ ಇದ್ದೀರಾ ಅಂದ್ರೆ ಸೋ ಮನೆಯಲ್ಲಿ ಕೂತ್ಕೊಂಡು ಈ ಕೆಲಸವನ್ನ ಮಾಡಬಹುದು ಇನ್ನಿದಲ್ಲೇ ಇಲ್ಲಿ ನಿಮಗೆ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ 18 ವಯಸ್ಸಾಗಿರಬೇಕು ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಮಾಡುವಂತರದ್ದು ಇಂಡಿಯಾದಲ್ಲಿ ಮಾಡುವಂತರ ಬೇಕು ಅಂತ ಹೇಳಿದ್ದಾರೆ and ಅದಲ್ಲೇ ಇಂಗ್ಲಿಷ್ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರಬೇಕು ಮತ್ತೆ ಕಂಪ್ಯೂಟರ್ ನಡೆಸೋದಕ್ಕೆ ಸ್ವಲ್ಪ ಬರ್ತಿರಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಮಂಡೇ ಟು ಸಂಡೇ ನಿಮಗೆ ಆ ಟೈಮಲ್ಲಿ ಕೆಲಸಕ್ಕೆ ಹಾಕ್ತಾರೆ ಆ ಕೆಲಸದಲ್ಲಿ ಮಾಡೋದಕ್ಕೆ ರೆಡಿ ಇರಬೇಕು ಸೋ ಅಂತವರ ಈ ಅಪ್ಲಿಕೇಶನ್ ಗೆ ಹಾಕಬಹುದು ಅಂತ ಹೇಳಿದ್ದಾರೆ So, we have a company application haki job ge navu apply martivi, but before navu vichar martivi aa company join admele namage en benefits sigutte anta kelavu benefits galu company kadinda kodta irtare aa benefit galu idre innu tumba cholo anta heltivi. So higagi ee company alli join aadre nimage medical insurance kodtivi, pension plan kodtivi, internet allowance kodtivi anta helidare, lifestyle benefits, retail discount kuda kodtara. Amazon dalli ene nu enadru kharidi madakke hodru kuda nimage discount irutte. Okay, and expert training and ongoing opportunity kuda ನಿಮಗೆ ಸಿಗುತ್ತಂತ ಹೇಳಿದ್ದಾರೆ. ಒಳ್ಳೆ ಒಂದು ಪ್ರೊಫೈಲ್ ಅಂತ ಹೇಳಬಹುದು. ಹೀಗಾಗಿ ಆಕ್ಚುಲಿ ನನಗೆ ಹುಷಾರಿಲ್ಲದರೂ ಕೂಡ ಈ ಒಂದು ಪ್ರೊಫೈಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಈ ಅಪರ್ಚುನಿಟಿ ಹೋಗುತ್ತೆ ಅಂತ ಅನ್ನೋದಕ್ಕೆನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸ್ವಲ್ಪ ನನ್ನ ಧ್ವನಿ ನಿಮಗೆ ಒಂತರ ಇದನ್ನ ಕೇಳಿಸ್ತಿರಬಹುದು, ದಯವಿಟ್ಟು ಕ್ಷಮಿಸಬೇಕು. ಬಟ್ ಇದಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಓಕೆ, ಅಂಡ್ ಇಲ್ಲಿ ನೀವು ಕೆಳಗಡೆ ನೋಡಿ, ಒಂದ್ಸರಿ ಅಪ್ಲೈ ಮಾಡಿದ ಮೇಲೆ ಜಾಬ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅಸೆಸ್ಮೆಂಟ್ ಇರುತ್ತೆ. ಅಸೆಸ್ಮೆಂಟ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಲೇಟೆಸ್ಟ್ ಆಗಿದೆ. ಅದು ಇಂಟರ್ವ್ಯೂದಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ, ನಾನು ಹೋಗ್ಬಿಟ್ಟು ನೋಡಿ. ಅದರ ಲಿಂಕ್ ಕೊಟ್ಟಿರ್ತೇನೆ ನಾನು ಡಿಸ್ಕ್ರಿಪ್ಷನಲ್ಲಿ. ಇದ್ರದ್ದೊಂದು ಹೇಗೆ ಎಕ್ಸಾಮ್ ನಡೆಯುತ್ತೆ ಅಂತ, ಆ ಎಕ್ಸಾಮ್ ಕ್ರ್ಯಾಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಆನ್ಲೈನ್ ಪ್ರೀ ಹೈರಿಂಗ್ ಓರಿಯೆಂಟೇಷನ್ ಇರುತ್ತೆ. ಒಂದ್ಸರಿ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ, ನಂತರ ನಿಮ್ಮದು ಜಾಯ್ನಿಂಗ್ ಲೆಟರ್ ಬರುತ್ತೆ, ನಂತರ ನೀವು ಕೆಲಸಕ್ಕೆ ಜಾಯ್ನ್ ಆಗಬಹುದು. ಸೊ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇಲ್ಲೊಂದು ಅಪ್ಲಿಕೇಶನ್ಗೆ ಅಪ್ಲೈ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಅದು ಕಂಟಿನ್ಯೂ ಆಗಿ ಒಂದು ಇಮೇಲ್ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಅದಾದ ನಂತರ ನೀವು ಇಲ್ಲಿ ಹಾಕಿಬಿಟ್ಟು ನಂತರ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ನೀವು ಫಿಲಪ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ, ಮತ್ತೇನಾದರೂ ಡೌಟ್ ಇದ್ದರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅಥವಾ ಮನೇಲಿ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿಸಿ. ಓಕೆ, ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಐ ಹೋಪ್ ಇವತ್ತು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಏನಾದರೂ ಕೇಳುತ್ತಿದ್ದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.